ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ. ಅದು ಮಾತಾಡ್ತಾ ಮಾತಾಡ್ತಾ ನರ್ವಸ್ ಅಲ್ಲಿ ಎಲ್ಲ ಮತಾಡ್ಬಿಡ್ತಾವಂತಲ್ಲ ಆ ಥರ. ನಮ್ಮ ಟೀಮ್ ಅಂದ್ರೆ ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಮೊದಲನೇದಾಗಿ ವೀಕ್ಷಣೆಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಸಪೋರ್ಟ್ ಆಗಿದ್ದಂಥ ವಾಸಕಿ ಭುವನ್ ಸರ್ ಅವ್ರಿಗೂ, ಆಮೇಲೆ ನಮ್ಮ ಕಲಾವಿದರು ಅಷ್ಟೇ, ಫಿಲೋಕ್ ಸರ್ ಆಗಿರ್ಬೋದು, ದಿವ್ಯ ಆಗಿರ್ಬೋದು, ರಾಶಿ ಅವರಾಗಿರ್ಬೋದು, ಆಮೇಲೆ ಸೀನಿಯರ್ ಆರ್ಟಿಸ್ಟ್ ಮಂಡ್ಯ ರಮೇಶ್ ಅವರು, ಪ್ರತಿಯೊಬ್ಬರು ಹೊಸ ಸಿನಿಮಾ ಹೊಸ ಪ್ರೇರಣೆ ಮಾಡ್ತಾ ಇದ್ದಾರೆ ಅಂತೇಳಿ ಯಾವುದು ಇದು ಮಾಡಿದ್ರೆ ಪ್ರತಿಯೊಂದಕ್ಕೂ ಸಪೋರ್ಟಿವ್ ಆಗಿದ್ದು. ಇವಾಗ ಪ್ರಮೋಷನ್ ವಿಚಾರದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಊರುಗಳಿಗೂ ಹಾಗೆ ಸಪೋರ್ಟಿವಾಗಿ ಬರ್ತಾ ಇದ್ದಾರೆ. ಅದೊಂದು ತುಂಬ ಖುಷಿ ಇದೆ. ಆಮೇಲೆ ಅಷ್ಟು ಅಚ್ಚುಕಟ್ಟಾಗಿ ನನ್ಗೆ ಅನ್ಕೊಂಡಿದ್ದನ್ನ ತರೆ ಮೇಲೆ ತಂದಂಥ ನಮ್ಮ ಡಿ ಓ ಪಿ ಕ್ಯಾಮ್ರಾಮ್ಯಾನ್ ನವೀನ್ ಅವರು, ಸೊ ಅವ್ರಿಗೂ ಬರೋಕ್ಕಾಗಿಲ್ಲ, ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಡಿಟ್ರು ಕೂಡ, ಆಮೇಲೆ ಜೊತೆಗೆ ಒಂದೊಂದು ಸೀನಲ್ಲಿ ನಾವೇನೋ ವಿಜುವಲೇಷನ್ ಹಿಂಗೆ ಬಂದು ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಏನು ಅಂದ್ಕೊಂಡಿರ್ತೀವಿ, ಅದಕ್ಕಿಂತ ಜಾಸ್ತಿ ರೀಚ್ ಆಗೋಕ್ಕೆ ಒಂದು ಹೆಲ್ಪ್ ಆಗೋದು ಮ್ಯೂಸಿಕ್ ಅಂತ ಹೇಳ್ಬೋದು. ಯಾಕೆ ಆ ಮ್ಯೂಸಿಕ್ ಬಂದಾಗಲೇ ಆ ಫೀಲ್ ಆಗುತ್ತೆ, ನಾವು ಅನ್ಕೊಂಡಿದ್ದು ಏನು ಅನ್ಕೊಂಡಿದ್ದು, ನಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡಿದ್ದೆ, ಇದು ಆಡಿಯನ್ಸ್ಗೆ ಹೇಗೆ ಮುಟ್ಬೇಕಿದೀವಿ ಸೀನು ಅಂತ ಅನ್ಕೊಂಡಿದ್ದೆ ಅಂತ ರೀಚ್ ಮಾಡ್ಸೋಕ್ಕೆ ಅದು ಮೂಲ ಕಾರಣನೇ ಮ್ಯೂಸಿಕ್ಕು. ವೀರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಾ ಬರೀ ನಾನೊಂದು ಹೇಳ್ತಾ ಇರೋದಲ್ಲ, ಸುಮಾರು ಜನ ವೀರ್ ಸರ್ ನೋಡಿದವ್ರು ಇನ್ ಸಿನಿಮಾ ಹೇಳ್ತಾರೆ, ಅವ್ರು ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಆದ್ಮೇಲೆ ಇನ್ ತೆರೆಗಿನ ತೆರೆಗೇನು ಬರ್ತೀವಿ, ಅವಾಗ ಸಪೋರ್ಟ್ ಆಗಿರ್ಬೇಕಾಗಿದ್ದು ಮೇನ್ ಡಿಸ್ಟ್ರಿಬ್ಯೂಟರ್ ರಾಜಣ್ಣ ಅಷ್ಟೇ, ತುಂಬ ಕಾಟ ಕೊಟ್ಬಿಟ್ಟಿದ್ದೆ ಅವ್ರಿಗೆ, ಮಾಡ್ತೀನಿ ಸರ್ ಮಾಡ್ತೀನಿ ಸರ್ ಮಾಡ್ತೀನಿ ಸರ್ ಅಂತ ಮಾಡಿಕೊಟ್ಟಿರೋದು ಉಂಟು. ಸೊ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ರಿಗೂ ನಿಮ್ಮ ಸಪೋರ್ಟು ಹೀಗೆ ಇರಲಿ ಕೊನೆವರೆಗೂ ಅಂತ ಕೇಳ್ಕೊತೀನಿ. ಇನ್ನೊಂದು ಹೆಚ್ಚು ಸಿನಿಮಾಗಳು ಮಾಡೋಕ್ಕೆ ನನಗೆ ಒಂದು ಅವಕಾಶ ಸಿಗುತ್ತೆ. ಹೋದ ವಾರ ಸುಮಾರು 8 ಚಿತ್ರಗಳು ಬಿಡುಗಡೆ ಆದವು. ಆ 8 ಚಿತ್ರಗಳಲ್ಲಿ ಮೊದಲನೇ ಚಿತ್ರ ನಮ್ದು ಅಂತ ಜನ ತುಂಬಾ ಚೆನ್ನಾಗಿದೆ ಅಂತ ಹೇಳಿ, ಕಲೆಕ್ಷನ್ ಕೂಡ ಬಹಳ ಚೆನ್ನಾಗಿ ಬಂದಿದೆ. ಕನಕ್ಪುರದಲ್ಲಿ 400 ಸೀಟ್ ಇರೋದು ಮಾರ್ನಿಂಗ್ ಶೋಗೆ, 450 ಜನ ನುಜ್ಜಿ ಟಿಕೆಟ್ಗಳು ತಗೊಂಡು ನುಜ್ಜಿದ್ರು, ಆದ್ರೂ ಇನ್ನೂ ಕಂಟ್ರೋಲ್ ಮಾಡಕ್ ಆಗದ, ಅಲ್ಲಿ ಬಹಳ ತೊಂದರೆ ಆಯ್ತು. ಮೊನ್ನೆ ಅಷ್ಟೇ ತಿರ್ಗಾ ಭಾನುವಾರ ಇದೇ ತರನೇ ಆಗಿತ್ತು. ನಿನ್ನೆ ಮಳವಳ್ಳಿ ಜನ ತುಂಬಾ ಜನ ಸೇರಿ ಪಿಕ್ಚರ್ ಚಿತ್ರಮಂದಿರಗಳಲ್ಲಿ ಬರ್ತಾ ಇದ್ದಾರೆ, ಪಿಕ್ಚರ್ ಚೆನ್ನಾಗಿದೆ ನೋಡ್ತಾ ಇದೀವಿ ಅಂತ ಹೇಳಿ ಎಲ್ರು ಹೇಳ್ತಾ ಇದಾರೆ. ಮಾಲ್ಗಳಲ್ಲಂತೂ ಓರಿಯನ್ ಮಾಲು, ಗೋಪಾಲನ್ ಮಾಲು, ಜಿ ಟಿ ಮಾಲು, ಮಂತ್ರಿ ಮಾಲು, ಮಾಲ್ಗಳಲ್ಲಿ ತುಂಬಾ ಕಲೆಕ್ಷನ್ ಚೆನ್ನಾಗಿ ಬರ್ತಾ ಇದೆ. ಎಲ್ಲಾ ಮಾಲ್ಗಳಲ್ಲಿ 1.5-2 ಲಕ್ಷ ರೂಪಾಯಿ ಮೇಲ್ ಆಗ್ತಾ ಇದೆ ಒಂದೊಂದು ಶೋಗೆ. ನಮ್ಗೆ ಅದೇ 2-2 ಶೋ ಕೊಟ್ಟಿದ್ರೆ ಮಿನಿಮಮ್ 8-10 ಲಕ್ಷ ಫಸ್ಟ್ ವೀಕ್ ಶೇರ್ ಬರೋದು. ಆದ್ರೆ ಹಿಂದಿ ಕನ್ನಡ ಎಲ್ಲಾ ಭಾಷೆಗಳಿಗೂ ಅವರು ನೋಡ್ಬೇಕಲ್ಲ, ಮಾಲ್ಗಳವರು ನಡೀತಿರೋದು ಚಿತ್ರಗಳನ್ನು ನೋಡ್ಕೊಂಡು ನಮ್ಗೆ ಅಡ್ಜಸ್ಟ್ ಮಾಡೋ ಒಳ್ಳೆ ಟೈಮಿಂಗ್ಗಳು ಕೊಟ್ಟಿದ್ದಾರೆ. ಮತ್ತೆ ಬಳ್ಳಾರಿ ಚೆನ್ನಾಗಿದೆ, ದಾವಣಗೆರೆ ಮಾಲ್ ಚೆನ್ನಾಗಿದೆ. ಇನ್ನು ನಾನು ಶಿವಮೊಗ್ಗ ಕಡೆ ಮಂಗಳೂರು ಕಡೆ ಮಳೆ ಇರೋದ್ರಿಂದ ಆ ಕಡೆ ಓಪನ್ ಮಾಡಲಿಲ್ಲ, ಈ ವಾರ ಓಪನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಆದ್ರೂ ಅಲ್ಲಿ ಜಾಸ್ತಿ ಮಳೆ ಇರೋದ್ರಿಂದ ನೋಡ್ಕೊಂಡು ಓಪನ್ ಮಾಡ್ತೀನಿ. ಇನ್ನು ಹುಬ್ಳಿ ಕಡೆನೂ ತುಂಬಾ ರಿಪೋರ್ಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಕಲೆಕ್ಷನ್ನು ಬರ್ತಾ ಇದೆ ಎಲ್ಲಾ ಕಡೆಗೂ. ಆದುದರಿಂದ ಈ ವಾರನೂ ಸಹ ಎಷ್ಟು ಚಿತ್ರಮಂದಿರಗಳು, ಇನ್ನು ನಾನು ಕೆಲವು ಇನ್ನೊಂದು ಹಾವೇರಿಗೊಂದು ಮಾಲ್ ಓಪನ್ ಆಗಿದೆ ಕೆ ಸರಸರದಂತ. ಈಗ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ 120 ಸೀಟ್ದು ಎಲ್ಲಾ ಮಿನಿ ಥಿಯೇಟರ್ಗಳು ಕಟ್ತಾ ಇದಾರೆ ಸುಮಾರು. ಈಗ ಎಲ್ಲಾ ಕಡೆಗೆ ಆಲ್ರೆಡಿ 20 ಥಿಯೇಟರ್ ಓಪನ್ ಆಗ್ತದೆ ಇನ್ನೊಂದು ತಿಂಗಳೊಳಗೆ. ಇದೊಂದು ನಮಗೆ ಪರ್ಸೆಂಟೇಜ್ ಕೊಡ್ತಾರೆ ಬಾಂಬೆರು. ಇಲ್ಲಿ ಥಿಯೇಟರ್ಗಳವರಿಗೆ ಬಾಡಿಗೆ ಕಟ್ಟಿ ನಮ್ಮ ಕೈಲಿ ಆಗಲ್ಲ ಈಗ ಸಿಂಗಲ್ ಥಿಯೇಟರ್ಗೆ. ಆದ್ದರಿಂದ ಈಗ ಈ ಹಾವೇರಿ ವಾರ ಓಪನ್ ಮಾಡ್ಬೇಕಂತ ನಾನು ನಿನ್ನೆ ಹೇಳಿದ್ದೀನಿ, ಇವತ್ತು ಹಾವೇರಿ ಓಪನ್ ಮಾಡ್ತೀನಿ. ಮತ್ತು ಎಲ್ರಿಗೂ ಈ ನಮ್ಮ ತಂಡಗಳಿದವಲ್ಲ ವಿಶ್ವರಂತೂ 10 ಗಂಟೆ ಅಣ್ಣ ಭಯ ಏನಾಗಿದೆ ಅಣ್ಣ ಚೆನ್ನಾಗೈತೆ ಕಣಪ್ಪ ಇಲ್ಲಪ್ಪ ಅಲ್ಲೇನಾಗೈತೆ ಇಲ್ಲೇ ಆಗೈತೆ ಮಳೆ ಹೆಂಗಣ್ಣ ಪಿಕ್ಚರ್ ಚೆನ್ನಾಗೈತೆ ಬರ್ತಾ ಇದಾರೆ ಜನ. ಇವರಂತೂ ಇನ್ನು ಎಲ್ಲರೂ ಕೇಳದೆ ಬೇಡ ಈ ಟೀಮ್ಗಳು, ನಾನು ನಿಜವಾಗಿ ಇಷ್ಟು ಚಿತ್ರಗಳು ಮಾಡಿದ್ನಲ್ಲ ಅಷ್ಟು ಸಪೋರ್ಟ್ ಮಾಡಿದ್ರು ನನಗೆ. ನನಗೆ 60 ವರ್ಷ ಆದ್ರೂ ಒಂದೇ ಮಾತು ಹೇಳ್ತಾರೆ ಅಣ್ಣ 20 ವರ್ಷ ತರ ಮುಂದುಕ್ತೀಯ ನಿನ್ನುಗ್ಗು ನಿನ್ಗೆ ಏನ್ ಬೇಕು ಅಂತ ಹೇಳ್ತಾ ಇದ್ರು ಎಲ್ರು. ಏನೇ ಒಂದ್ ತೊಂದರೆ ಅಂದ್ರೆ ದುಡ್ಡಿನ ವಿಷಯದಲ್ಲಂತೂ ಕೇಳಲೇಬೇಡಿ ನನಗೆ ಅಣ್ಣ ಇವ್ರಿಗೆ ಇಷ್ಟು ಈ ಕಡೆಗೆ ಬ್ಯಾನರ್ಗಳಿಗಾಗಲಿ ಪೋಸ್ಟರ್ಗಾಗಲಿ ದುಡ್ಡಿನ ವಿಷಯದಲ್ಲಿ ವಿಶ್ವಣ್ಣ ಆಗಿ ಇರ್ಬೋದು ಪ್ರೊಡ್ಯೂಸರ್ಗಳು ಎಲ್ಲರೂ ಸೇರ್ಕೊಂಡು ಅಷ್ಟು ಹೆಲ್ಪ್ ಮಾಡಿ ನನಗೆ ಚಿತ್ರ ನಿಲ್ಸ್ಕೊಳಕ್ಕೆ ಈಗ ಸತತ ಪ್ರಯತ್ನ ಪಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.